ಯಚ್ಚಮನಾಯಕರು. ಕ್ರಿಸ್ತಶಕ 1565 ನಡೆದ ರಕ್ಕಸತಂಗಡಿ ಯುದ್ಧದ ಪ್ರಭಾವದಿಂದ ವಿಜಯನಗರ ಸಾಮ್ರಾಜ್ಯವು ಪತನಗೊಂಡಿತು. ಅಪಾರ ಸಂಪತ್ತು, ಶಿಲ್ಪಕಲಾ ವೈಭವವು ಯವನರ ದುರಾಕ್ರಮಣದಿಂದ ನಶಿಸಿ ತನ್ನ ವೈಭವವನ್ನು ಕಳೆದುಕೊಂಡಿತು. ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ದೊರೆಗಳು, ರಾಜಪರಿವಾರದವರು ರಾಜಧಾನಿಯನ್ನು ಬಿಟ್ಟು ಪೆನುಗೊಂಡೆಗೆ ಸ್ಥಳಾಂತರಿಸಿದರು. ತಿರುಮಲರಾಯ ಹಾಗೂ ವೆಂಕಟಾದ್ರಿರಾಯರು, ರಾಮರಾಯರು ಮಡಿದ ನಂತರ ವಿಜಯನಗರದಿಂದ ರಾಜಪರಿವಾರದವರನ್ನು, ಅಂದಿನ ಸಾಮ್ರಾಟರಾಗಿದ್ದ ಸದಾಶಿವರಾಯರನ್ನು ಪೆನುಗೊಂಡೆಗೆ ಸಾಗಿಸಿದರು. ತಿರುಮಲರಾಯರು ಅಧಿಕಾರದ ಆಸೆಯಿಂದ ಸಿಂಹಾಸನವನ್ನು ದಕ್ಕಿಸಿಕೊಳ್ಳಲು ಹೊಂಚು ಹಾಕಿ ಸದಾಶಿವರಾಯರನ್ನು ಹಾಗೂ ಅವರ ಪುತ್ರರನ್ನು ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಸಂಚಿನಿಂದ ಕೊಲ್ಲಿಸಿದರು. ತರುವಾಯ ತಾವೇ ಸಾಮ್ರಾಟ ಪದವಿಗೇರಿದರು. ತಮ್ಮ ಮಕ್ಕಳಲ್ಲಿ ಪರಾಕ್ರಮಿಯಾದ ವೆಂಕಟಪತಿ ದೇವರಾಯರು ಆ ನಂತರದಲ್ಲಿ ಸಿಂಹಾಸನವೇರಿದರು. ನಂತರ ವೆಂಕಟಪತಿ ದೇವರಾಯರಿಗೆ ತಮ್ಮ ಆಡಳಿತದಲ್ಲಿ ಅಷ್ಟು ಶಾಂತಿ ದೊರಕಲಿಲ್ಲ. ಸುತ್ತಲೂ ಸಾಮಂತರುಗಳ ಶತ್ರುತ್ವದೊಂದಿಗೆ ವಿಜಯನಗರದ ಸಾಮಂತರುಗಳ ಒಳಜಗಳಗಳು ಹುಟ್ಟಿಕೊಂಡು ಸಾಮ್ರಾಜ್ಯವು ಉಳಿಯಬೇಕಾದಲ್ಲಿ ನಿಷ್ಠೆಯುಳ್ಳ ದೇಶಭಕ್ತರ ಅಗತ್ಯವಿತ್ತು. ಕಸ್ತೂರಿ ರಂಗಪ್ಪ ನಾಯಕರು ಸಾಮ್ರಾಜ್ಯ ನಿಷ್ಠ ಸೇವಕರಾಗಿ ಶ್ರೀರಂಗರಾಯರ ಕಾಲದಲ್ಲೂ ಸೇವೆ ಸಲ್ಲಿಸಿದ್ದರು. ಅಂತೆಯೇ ವೆಂಕಟಪತಿ ದೇವರಾಯರ ಕಾಲದಲ್ಲಿ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಕಸ್ತೂರಿ ರಂಗಪ್ಪ ನಾಯಕರಿಗೆ 3 ಜನ ಗಂಡು ಮಕ್ಕಳು. ಅವರಲ್ಲಿ ಯಚ್ಚಮ್ಮ ನಾಯಕರು ಅಪಾರ ಶೌರ್ಯವುಳ್ಳವರಾಗಿದ್ದರು. ವೆಂಕಟಗಿರಿ ನಾಯಕರಾಗಿದ್ದ ಮಗನನ್ನು ಪ್ರೀತಿಯಿಂದ ಯಚ್ಚಮ್ಮನೆಂದು ತಂದೆ ಕರೆದು ಮುಂದೆ ಅದೇ ಹೆಸರೇ ಪ್ರಚಲಿತವಾಗಿ ಯಚ್ಚಮ್ಮ ನಾಯಕರೆಂದು ಪ್ರಸಿದ್ಧಿ ಪಡೆಯಿತು. ಯಚ್ಚಮ್ಮ ನಾಯಕರಿಗೆ ತಮ್ಮ ತಂದೆಯ ಸಹವಾಸಗಳಿಂದ ವಿಜಯನಗರದ ಬಗ್ಗೆ ಎಲ್ಲಿಲ್ಲದ ನಿಷ್ಠೆ, ಅಭಿಮಾನಗಳು. ಕಸ್ತೂರಿ ರಂಗಪ್ಪ ನಾಯಕರಿಗೆ ಯಚ್ಚಮ್ಮ ನಾಯಕರೆಂದರೆ ಎಲ್ಲಿಲ್ಲದ ಪ್ರೀತಿ. ಯಚ್ಚಮ್ಮ ನಾಯಕರು ಪ್ರಾಯಕ್ಕೆ ಬರುವುದರೊಳಗೆ ವಿಜಯನಗರ ಸಾಮ್ರಾಜ್ಯದ ಪರಿಸ್ಥಿತಿ ಹದಗೆಟ್ಟಿತ್ತು. ಹೊರಗಿನ ಶತ್ರುಗಳ ಅಪಾಯವು ಕಟ್ಟಿಟ್ಟ ಬುತ್ತಿಯಾಗಿತ್ತು. ಜೊತೆಗೆ ರಾಜ್ಯದೊಳಗೆ ತಮ್ಮ ತಮ್ಮ ಅಧಿಕಾರ ಪ್ರಭಾವಗಳಿಗೆ ಆಸೆಪಟ್ಟ ಪ್ರಮುಖರು ದಂಗೆ ಏಳುತ್ತಿದ್ದರು. ಇದರಿಂದಾಗಿ ಯಚ್ಚಮ್ಮ ನಾಯಕರು ಮತ್ತೆ ವಿಜಯನಗರವನ್ನು ತಲೆ ಎತ್ತುವಂತೆ ಮಾಡಬೇಕೆಂದು ಪಣ ತೊಟ್ಟರು. ತಂದೆಯೊಂದಿಗೆ ಆಗಾಗ ರಣರಂಗಕ್ಕಿಳಿದು ಸುಲ್ತಾನರ ಸೈನ್ಯವನ್ನು ಎದುರಿಸಿದ್ದರು. ಎತ್ತರವಾದ ಬೆಟ್ಟದ ತುದಿಯಲ್ಲಿ ಬಲವಾದ ಕೋಟೆಯೊಂದನ್ನು ನಿರ್ಮಿಸಿ ಸೈನ್ಯವನ್ನು ಸಂಗ್ರಹ ಮಾಡುತ್ತಿದ್ದರು. ಆ ದುರ್ಗಮ ದುರ್ಗಕ್ಕೆ ಪ್ರತಾಪ ದುರ್ಗವೆಂದು ಹೆಸರು. ಕಾಳಹಸ್ತಿಯ ವೆಂಗಲ ನಾಯಕರು ಯಚ್ಚಮ್ಮರನ್ನು ಮೆಚ್ಚಿ ತಮ್ಮ ಮಗಳಾದ ವೆಂಕಟಮ್ಮನವರನ್ನು ಕೊಟ್ಟು ಮದುವೆ ಮಾಡಿದ್ದರು. ಯಚ್ಚಮ್ಮ ನಾಯಕರು ನಿರೀಕ್ಷಿಸಿದ್ದಂತೆ ಅವರ ಪತ್ನಿಯು ರಾಜನಿಷ್ಠೆಯಲ್ಲಿಯೇ ತಮ್ಮತನವನ್ನು ತೋರಿ ಯಚ್ಚಮ್ಮ ನಾಯಕರಿಗೆ ತಕ್ಕ ಪತ್ನಿ ಎನಿಸಿದ್ದರು. ವೆಂಕಟಪತಿ ದೇವರಾಯರಿಗೆ 6 ಮಂದಿ ಪತ್ನಿಯರಿದ್ದರು. ಅವರಲ್ಲಿ ಹಿರಿಯ ಪತ್ನಿಯಾದ ಓಬಾಂಬಿಕೆಯರು ಪುಲಿಕಟ್ ಬಂದರಿನ ಪ್ರದೇಶಕ್ಕೆ ಒಡತಿಯಾಗಿದ್ದರು. ಅವರಿಗೆ ವೆಂಕಟಾಂಬೆ, ಬಾಯಮ್ಮನೆಂದೂ ಹೆಸರುಗಳಿದ್ದವು. ಅವರು ಗೊಬ್ಬೂರಿ ಓಬಲರಾಯರ ಮಗಳಾದ್ದರಿಂದ ಅರಮನೆಯಲ್ಲಿ ಓಬಾಂಬಿಕೆಯ ಹೆಸರು ಪ್ರಚಲಿತವಾಗಿತ್ತು. ಇವರಲ್ಲದೆ ಇವರ ಸಹೋದರಿ ಕೊಂಡಾಂಬೆಯವರು ಸಾಮ್ರಾಟರ ಪ್ರೀತಿಯ ರಾಣಿಯಾಗಿದ್ದರು. ಗೊಬ್ಬೂರಿ ಓಬರಾಯರು ತಿರುಮಲರಾಯರ ಕಾಲದಿಂದಲೂ ಆಸ್ಥಾನದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದು ರಾಜ್ಯಾಡಳಿತದಲ್ಲಿ ವರ್ಚಸ್ವಿಯಾದ ಅಧಿಕಾರಿಯಾಗಿದ್ದರು. ಅವರು ತಮ್ಮ ಮಕ್ಕಳನ್ನು ಸಾಮ್ರಾಟರಿಗೆ ಕೊಟ್ಟು ಮದುವೆ ಮಾಡಿ ಆ ಮೂಲಕ ತಮ್ಮ ವರ್ಚಸ್ಸನ್ನು, ಘನತೆಯನ್ನು ಹೆಚ್ಚಿಸಿಕೊಂಡಿದ್ದರು. ಅವರ ಮಕ್ಕಳಾದ ಜಗರಾಯ, ಯತಿರಾಜ, ಓಬಲರಾಯರು ತಂದೆಯ ಹಾಗೂ ಅಕ್ಕಂದಿರ ಪ್ರಭಾವದಿಂದ ಸಾಮ್ರಾಜ್ಯದ ಹಿರಿಯ ಹುದ್ದೆಗಳನ್ನು ಅಲಂಕರಿಸಿ ಮುಖ್ಯ ವ್ಯಕ್ತಿಗಳಾಗಿದ್ದರು. ಅದರ ಪ್ರಭಾವ ದೊರೆಯ ಮೇಲಲ್ಲದೆ ಅರಮನೆಯಲ್ಲೂ ಸೈನ್ಯದಲ್ಲೂ ಅಪ್ರತಿಹವಾಗಿತ್ತು. ರಾಜತಾಂತ್ರಿಕ ಮುತ್ಸದ್ದಿಯೂ ಕುತಂತ್ರಿಯೂ ದೂರದರ್ಶಿಯೂ ಆಗಿದ್ದ ಜಗರಾಯರು ಪುತ್ರಹೀನರಾಗಿದ್ದ ಸಾಮ್ರಾಟರ ನಂತರ ಸಿಂಹಾಸನವನ್ನು ತಮ್ಮ ವಶಕ್ಕೆ ದಕ್ಕಿಸಿಕೊಳ್ಳಬೇಕೆಂದು ಸಂಚು ಹೂಡುತ್ತಿದ್ದರು. ಆದರೆ
ಅವರ ದಾರಿ ಸುಗಮವಾಗಿರಲಿಲ್ಲ. ಕಾರಣ ಬಿಜ್ಜೇಲ ವಂಶದವರು. ಅವರು ಆ ಸ್ಥಾನದಲ್ಲಿ ಪ್ರಬಲರಾಗಿದ್ದರು. ಜಗರಾಯರಿಗೆ ಅವರು ಎಲ್ಲ ವಿಷಯದಲ್ಲೂ ಪ್ರತಿಸ್ಪರ್ಧಿಗಳಾಗಿ ಬಿಜ್ಜೇಲ ರಂಗರಾಯರು, ಕೃಷ್ಣರಾಯರು, ಸಾಮ್ರಾಟರಿಗೆ ತಮ್ಮ ಮಕ್ಕಳಾದ ಓಬಲಾಂಬಿಕೆ, ಕೃಷ್ಣಾಂಬಿಕೆಯರನ್ನು ಕೊಟ್ಟು ವಿವಾಹ ಮಾಡಿ ತಮ್ಮ ವರ್ಚಸ್ಸನ್ನು ಕೂಡ ಹೆಚ್ಚಿಸಿಕೊಂಡಿದ್ದರು. ಇಂತಿರುವಲ್ಲಿ ವೆಂಕಟಪತಿ ದೇವರಾಯರ ಮಡದಿ ವೆಂಕಟಮ್ಮನವರು ಜಗರಾಯರ ಪಿತೂರಿಯಿಂದ ಒಂದು ಮಗುವಿಗೆ ತಾಯಿಯಾದರು. ಆ ಮಗುವನ್ನು ಒಬ್ಬ ಬ್ರಾಹ್ಮಣರಿಂದ ಪಡೆದಿದ್ದರು. ಅದನ್ನು ಸಾಮ್ರಾಟರ ಪುತ್ರರೆಂದು ಲೋಕಕ್ಕೂ ಸಾರಿದರು. ಈ ಸತ್ಯಾಂಶವು ದಾಸಿಯರಿಂದ ತಿಳಿದ ಸಾಮ್ರಾಟರು ತಿಳಿದರೂ ತಿಳಿಯದಂತೆ ನಟಿಸುತ್ತಿದ್ದರು. ಉದಾರಿಯು ಧರ್ಮಪ್ರಜ್ಞರು ಆಗಿದ್ದ ಸಾಮ್ರಾಟರು ನಂತರದಲ್ಲಿ ವೆಂಕಟಮ್ಮನವರನ್ನು ಕೊಲ್ಲದೆ ಶಿಕ್ಷಿಸದೆ ಅವರನ್ನು, ಅವರ ಮಗುವನ್ನು ಚಂದ್ರಗಿರಿಯಲ್ಲಿ ಬಂಧನದಲ್ಲಿಟ್ಟರು. ನಂತರದ ಸಿಂಹಾಸನಕ್ಕೆ ತಮ್ಮ ಅಭಿಮಾನಕ್ಕೆ ಪಾತ್ರರಾಗಿದ್ದ, ಸಿಂಹಾಸನಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹರಾಗಿದ್ದ ತಮ್ಮ ಸೋದರರ ಮಗನಾದ ಶ್ರೀರಂಗರನ್ನು ಯುವರಾಜರೆಂದು ಘೋಷಿಸಿದರು. ಇದು ಅವರ ಮತ್ತೊಬ್ಬ ಸಹೋದರರಾದ ಇಮ್ಮಡಿ ತಿರುಮಲರಿಗೂ ಹಾಗೂ ಗೊಬ್ಬೂರಿ ಸಹೋದರರಿಗೂ ಸಹಿಸದಾಗಿತ್ತು. ಅವರೆಲ್ಲರೂ ವೆಂಕಟಮ್ಮನವರ ಪುತ್ರನೇ ಸಿಂಹಾಸನಕ್ಕೆ ನಿಜವಾದ ಹಕ್ಕುದಾರನೆಂದು ಪ್ರತಿಭಟಿಸಿದರು. ಆ ಬಾಲಕನ ಹೆಸರು ಚಿಕ್ಕರಾಯ. ಈ ವಿಚಾರಗಳೆಲ್ಲ ಜನತೆಗೆ ತಿಳಿದಾಗ ಅವರೂ ಕೂಡ ಸತ್ಯ ಸಂಗತಿ ತಿಳಿಯದೆ ಸಿಂಹಾಸನಕ್ಕೆ ಹಕ್ಕುದಾರನಾದ ಚಿಕ್ಕರಾಯರನ್ನು ಬಿಟ್ಟು ಶ್ರೀರಂಗರಾಯರನ್ನೇ ಸಾಮ್ರಾಟರು ಯುವರಾಜನೆಂದು ಘೋಷಿಸಿದುದು ಅಪರಾಧವೆಂದು ಪಿಸುಮಾತನಾಡಿಕೊಳ್ಳತೊಡಗಿದರು. ದೇಶದ ಪರಿಸ್ಥಿತಿಯು ಹದಗೆಟ್ಟಿರುವ ಸಮಯದಲ್ಲಿ ಪರದೇಶಿಯರಾದ ಡಚ್ಚರು ಹಾಗೂ ಪೋರ್ಚುಗೀಸರ ನಡುವೆ ಮದರಾಸು ಹಾಗೂ ಪುಲಿಕಟ್ ಬಂದರುಗಳ ಸಲುವಾಗಿ ಪೈಪೋಟಿ ನಡೆದು ಆಗಾಗ ಯುದ್ಧಗಳು ಸಂಭವಿಸುತ್ತಿದ್ದವು. ಪುಲಿಕಟ್ನಲ್ಲಿ ಡಚ್ಚರು, ಮಚಲೀಪಟ್ಟಣದಲ್ಲಿ ಇಂಗ್ಲಿಷರು ನೆಲೆಸಿ ತಮ್ಮ ವ್ಯಾಪಾರ ಮಳಿಗೆಗಳನ್ನು ತೆರೆದು ಪರಸ್ಪರ ದ್ವೇಷಾಸೂಯೆಗಳಲ್ಲಿ ಅಂತರ್ಯುದ್ಧಗಳಲ್ಲಿ ತೊಡಗಿದ್ದರು. ಅವರನ್ನು ಜಗರಾಯರು ತಮ್ಮ ಸ್ವಾರ್ಥ ಸಾಧನೆಗೆ ಬಳಸಿಕೊಳ್ಳಲು ಮುಂದಾದರು. ಇಷ್ಟೆಲ್ಲ ಅಶಾಂತಿಯ ಮಡುವಿನಲ್ಲಿ ನಿಶ್ಚಲ ನಿಷ್ಠೆಯಿಂದ ಸಾಮ್ರಾಜ್ಯವನ್ನು ಸರ್ಪದಂತೆ ಕಾಯುತ್ತಾ ಬಂದಿದ್ದ ವ್ಯಕ್ತಿಯೆಂದರೆ ಯಚ್ಚಮನಾಯಕರು. ಅವರು ಅತ್ಯಂತ ಪ್ರಬಲರಾದ ಸ್ವಾಮೀನಿಷ್ಠ ಸೇವಕರಾಗಿದ್ದರು. ಅವರ ಶೌರ್ಯ ಪ್ರತಾಪಗಳು ಶತ್ರು ರಾಜ್ಯಗಳಾದ ಬಿಜಾಪುರ, ಅಹಮದ್ನಗರ, ಗೋಲ್ಕೊಂಡಾಗಳಿಗೂ ವ್ಯಾಪಿಸಿತ್ತು. ಅವರು ಯಚ್ಚಮನಾಯಕರನ್ನು ಒಲಿಸಿಕೊಳ್ಳಲು ಬೆಲೆಯುಳ್ಳ ಕಾಣಿಕೆಗಳನ್ನು ಕಳುಹಿಸಿಕೊಡುತ್ತಿದ್ದರು. ದಿಲ್ಲಿ, ಆಗ್ರಾ, ಸಿರಾಜ್ಗಳಿಂದಲೂ ಹಾಗೂ ದೂರದ ನಗರಗಳಿಂದಲೂ ಯಚ್ಚಮನಾಯಕರನ್ನು ಗೌರವಿಸಲು ಜನಸಮೂಹವೇ ಬರುತ್ತಿತ್ತು. ಉಜ್ವಲ ದೇಶಪ್ರೇಮಿಯಾಗಿದ್ದ ಯಚ್ಚಮನಾಯಕರು ಹಾಗೂ ತಂಜಾವೂರಿನ ರಘುನಾಥ ನಾಯಕರು ವೆಂಕಟಪತಿ ದೇವರಾಯರ ಎರಡು ಭುಜಗಳಂತಿದ್ದರು. ಹೀಗಿರುವಲ್ಲಿ ಸಾಮ್ರಾಟರು ತಮ್ಮ ಕಷ್ಟಕಾಲದಲ್ಲಿ ಸಹಜವಾಗಿಯೇ ಯಚ್ಚಮನಾಯಕರ ಕಡೆ ಮನಸ್ಸು ಹರಿಸಿದರು. ತಮ್ಮ ವಿಚಿತ್ರ ವ್ಯಾಧಿಯಿಂದ ತೀರಿಕೊಳ್ಳುವುದು ದಿಟವೆಂದು ಭಾವಿಸಿದ ಸಾಮ್ರಾಟರು ತಾವು ತೀರಿಕೊಳ್ಳುವ ಮುನ್ನವೇ ಜನತೆಯ ಅಭಿಮಾನಕ್ಕೆ ಪಾತ್ರರಾಗಿದ್ದ ಯುವರಾಜಕುಮಾರ ಶ್ರೀರಂಗರಾಯರಿಗೆ ಪಟ್ಟಕಟ್ಟಿ ಅವರ ಹಾಗೂ ಸಾಮ್ರಾಜ್ಯದ ಭಾರವನ್ನು ಯಚ್ಚಮನಾಯಕರಿಗೂ ಹಾಗೂ ರಘುನಾಥ ನಾಯಕರಿಗೂ ವಹಿಸಲು ಚಿಂತಿಸಿದ್ದರು. ಇದರಿಂದ ಮುಂದೆ ಒದಗಲಿದ್ದ ಜ್ಞಾತಿ ಕಲಹವನ್ನು ತಪ್ಪಿಸಬಹುದೆಂದು ಅವರು ಬಗೆದಿದ್ದರು. ಅಂತಲೇ ತಮ್ಮ ಕಡೆಗಾಲ ಸನ್ನಿಹಿತವಾದುದನ್ನು ಅರಿತು ಯಚ್ಚಮನಾಯಕರನ್ನು ಕರೆತರಲು ದೂತರನ್ನು ಕಳುಹಿಸಿದರು. ಅಂತಹ ದಾರುಣ ಸಮಯದಲ್ಲಿ ಸಾಮ್ರಾಟರ ಮಿತ್ರರಿಬ್ಬರು ರಾಜಧಾನಿಯಿಂದ ದೂರವಿದ್ದರು. ಯಚ್ಚಮನಾಯಕರು ಪ್ರತಾಪದುರ್ಗದಲ್ಲೂ, ರಘುನಾಥ ನಾಯಕರು ದೇವಿಕೋಟೆಯ ದಂಡಯಾತ್ರೆಯಲ್ಲೂ ತೊಡಗಿದ್ದರು. ಇಂತಿರುವಲ್ಲಿ ಸಾಮ್ರಾಟರ ಕರೆಯನ್ನು ಮನ್ನಿಸಿ ಯಚ್ಚಮನಾಯಕರು ಸಮಯ ವ್ಯರ್ಥ ಮಾಡದಂತೆ ರಾಜಧಾನಿಗೆ ಧಾವಿಸಿ ಬಂದರು. ನಂತರ ವೆಂಕಟಪತಿ ದೇವರಾಯರು ಯಚ್ಚಮನಾಯಕರ ಬಳಿ ತಮ್ಮ ಅಂತರಾಳವನ್ನೆಲ್ಲ ಹೇಳಿಕೊಂಡರು. ಜೊತೆಗೆ ವೆಂಕಟಮ್ಮನವರನ್ನು ಚಂದ್ರಗಿರಿಯಿಂದ ಕರೆತರಲು ಆಜ್ಞಾಪಿಸಿದರು. ತಕ್ಷಣವೇ ಯಚ್ಚಮನಾಯಕರು ಚಿನ್ನಪ್ಪ ನಾಯಕ ಎಂಬುವವರನ್ನು ಚಂದ್ರಗಿರಿಗೆ ಕಳುಹಿಸಿದರು. ಸಾಮ್ರಾಟರು ಶ್ರೀರಂಗರಾಯರನ್ನು ಪಟ್ಟಕಟ್ಟಿ ಸಾಮ್ರಾಟ ಪದವಿಗೇರಿಸಿ
ಚಿಕ್ಕರಾಯರನ್ನು ಯುವರಾಜ ಪದವಿಗೇರಿಸುವಂತೆ ಯಚ್ಚಮ್ಮ ನಾಯಕರಿಗೆ ಹೇಳಿ ಜಗರಾಯರಿಂದ ಅವರನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನು ಯಚ್ಚಮ್ಮ ನಾಯಕರಿಗೆ ವಹಿಸಿದರು.